ನಮಸ್ಕಾರ ವೀಕ್ಷಕರೆ, ಧಮನಿ ಕಿಚನ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ಕೊಬ್ಬರಿ ಮಿಠಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬಾ ಸುಲಭ. ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ನಾನು ಒಂದು ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಇದರ ಮೇಲ್ಗಡೆ ಸಿಪ್ಪೆನ ತೆಗೆದು ವೈಟ್ ಪಾರ್ಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಫುಲ್ಲು ಯೂಸ್ ಮಾಡ್ಕೋಬಹುದು. ಸಿಪ್ಪೆ ತೆಗೆದ್ಮೇಲೆ ಇದನ್ನು ಚಿಕ್ಕದಾಗಿ ತುರ್ಕೊಂಡಿದ್ದೀನಿ. ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಒಂದ್ಸಲ ಗ್ರೈಂಡ್ ಮಾಡಿಕೊಂಡ್ರೂ ಆಗುತ್ತೆ. ತುಂಬ ಚಿಕ್ಕದಾಗಿ ತುರ್ಕೋಬೇಕು. ನೋಡಿ, ಇಷ್ಟ ಆಗಿದೆ. ಈ ಥರ ಚಿಕ್ಕದಾಗಿ ತುರ್ಕೊಂಡ್ಮೇಲೆ ಇದನ್ನು ಒಂದು ಬೌಲ್ಗೆ ಹಾಕೋತೀನಿ ಮೆಜರ್ ಮಾಡೋದಕ್ಕೋಸ್ಕರ. ಕೊಬ್ಬರಿ ತುರಿ ಎಷ್ಟಿದೆಯೋ ಸೇಮ್ ಅಮೌಂಟು ಅಷ್ಟೇ ಶುಗರನ್ನು ತಗೋಬೇಕು. ನೆಕ್ಸ್ಟು ಒಂದು ಬಾಣಲಿನಲ್ಲಿ ತುರ್ದಿಟ್ಕೊಂಡಿರೋ ಕೊಬ್ಬರಿ ತುರಿ ಮತ್ತು ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ನೆಕ್ಸ್ಟು ಈ ಬಾಣಲಿನ ಒಂದು ಸ್ಟವ್ ಮೇಲಿಟ್ಟು ನಾನು ಇದಕ್ಕೆ ಒಂದು ಕಪ್ನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನೀವು ಹಾಲಿಗೆ ಬದಲಾಗಿ ನೀರನ್ನಾದರೂ ಹಾಕ್ಕೋಬಹುದು. ಬಟ್ ಹಾಲು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಸಕ್ಕರೆ ಫುಲ್ ಮೆಲ್ಟಾಗಿ ಒಂದೆಳೆ ಪಾಕ ಬರೋವರೆಗೂ ಇದನ್ನು ಕುದಿಸ್ಬೇಕು. ಕೊಬ್ಬರಿ ಮಿಠಾಯಿನ ಹಸಿ ತೆಂಗಿನಕಾಯಲ್ಲಿ ಕೂಡ ಮಾಡ್ಬೋದು. ಹಸಿ ತೆಂಗಿನಕಾಯಿನ ತುರಿದು ಅದಕ್ಕೆ ನೀರನ್ನು ಸೇರಿಸದೆ ಮಿಕ್ಸಿನಲ್ಲಿ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಸೇಮ್ ಅಮೌಂಟು ಸಕ್ಕರೆನ ಸೇರಿಸಿ ಇದೇ ಮೆಥಡಲ್ಲಿ ಮಾಡ್ಬೋದು. ನಾನು ಇದಕ್ಕೆ 2 ಚಮಚ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಸಕ್ಕರೆ ಎಲ್ಲ ಮೆಲ್ಟಾಗಿ ಚೆನ್ನಾಗಿ ಕುದಿತಾ ಇದೆ ಇವಾಗ. ಇದು ಪಾಕ ಬರೋಕ್ಕಿಂತ ಮುಂಚೆನೇ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಬಿಡಿ. ಫ್ಲೇವರಿಗೆ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಹಾಗೆ ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಅಥವಾ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೋಬೋದು. ನಾನೇನೂ ಹಾಕಿಲ್ಲ, ಪ್ಲೇನ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ, ಇದು ಇವಾಗ ಆಲ್ಮೋಸ್ಟ್ ಆಗಿದೆ. ತಳ ಎಲ್ಲ ಸೈಡಲ್ಲೆಲ್ಲ ಬಿಟ್ಕೋತಾ ಇದೆ. ಒಂದು ಬೌಲ್ನಲ್ಲಿ ಸ್ವಲ್ಪ ನೀರು ತಗೊಂಡು ಈ ಮಿಶ್ರಣನ ಒಂದೆರಡು ಡ್ರಾಪ್ ನೀರಿನಲ್ಲಿ ಹಾಕಬೇಕು. ಹೀಗೆ ನೀರಲ್ಲಿ ಹಾಕಿದಾಗ ಅದು ನೀರಲ್ಲಿ ಕರ್ಗೋಗ್ಬಾರ್ದು, ಹೀಗೆ ಕೈಯಿಂದ ತೆಗೆಯೋದಕ್ಕೆ ಬರಬೇಕು. ಹೀಗಾದವಾಗ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ತಿಕ್ಕಬೇಕು. ಹೀಗೆ ಮಾಡೋದ್ರಿಂದ ಬರ್ಫಿ ಸಾಫ್ಟಾಗಿ ಬರುತ್ತೆ. ಜಾಸ್ತಿ ಹೊತ್ತು ಹೀಗೆ ತಿಕ್ಕಬಾರ್ದು, ಅಲ್ಲೇ ಪುಡಿ ಪುಡಿ ಆಗಿಬಿಡುತ್ತೆ. ಒಂದು ಅಥವಾ ಎರಡು ನಿಮಿಷ ಹೀಗೆ ಮಾಡಿದರೆ ಸಾಕು. ನೆಕ್ಸ್ಟು ಇದನ್ನು ನಾವು ಮೊದಲೇ ಗ್ರೀಸ್ ಮಾಡ್ಕೊಂಡಿರೋ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಎಲ್ಲ ಕಡೆ ಒಂದೇ ಲೆವೆಲ್ಲಾಗಿ ಬರೋ ಹಾಗೆ ಸ್ವಲ್ಪ ಟ್ಯಾಪ್ ಮಾಡಿ. ಈಗ ಇದು ಫುಲ್ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೊಬ್ಬರಿ ಮಿಠಾಯಿನ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಈ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್.